ಇಷ್ಟು ತಿಂಡಿ ಒಬ್ಬನೇ ತಿಂತೀಯ? ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನೀನೇನಪ್ಪ ವಿಶ್ವ? ಐ ಕಾಂಟ್ ಬಿಲೀವ್ ಯು ಗೋಯಿಂಗ್ ಟು ಈಟ್ ಆಲ್ ದಟ್ ಸ್ಟಫ್. ನಿಖಿಲ್, ದೊಡ್ಡವ್ರು ಹೇಳ್ತಾ ಇದ್ರು ಒಂದೇ ತಿಂಡಿನ ಜಾಸ್ತಿ ತಿನ್ನೋ ಬದಲು ಎಲ್ಲ ತಿಂಡಿನ ಸ್ವಲ್ಪ ಸ್ವಲ್ಪ ತಿಂದ್ರೆ ಎಲ್ಲ ತಿಂಡಿ ರುಚಿ ನೋಡ್ದಂಗೆ ಆಗುತ್ತೆ. ಅದು ಅಲ್ಲದೆ ಬುಫೆಲಿ ಅಷ್ಟೊಂದು ತಿಂಡಿಗಳಿವೆ, ನಾವು ಒಂದು ತಿಂಡಿ ತಗೊಂಡು ಇನ್ನೊಂದು ತಿಂಡಿನ ಬಿಟ್ಟರೆ ಆ ತಿಂಡಿಗೆ ಬೇಜಾರಾಗಲ್ವಾ? ಅದಕ್ಕೆ ಯಾವ ತಿಂಡಿಗೂ ಬೇಜಾರು ಮಾಡಬಾರ್ದು ಅಂತ ಎಲ್ಲಾದರೂ ಒಟ್ಟಿಗೆ ಒಂದೇ ಪ್ಲೇಟ್ ಹಾಕೊಂಬಂದು ಜಮಾಯಿಸ್ಬಿಡೋದು. ಜೀವ ಇಲ್ಲದೆ ಇರೋ ವಸ್ತುಗಳಿಗೆಲ್ಲ ಬೇಜಾರಾಗುತ್ತೆ ಅಂತ ನಮ್ಮ ಹೊಟ್ಟೆ ನಾವು ಕೆಡಿಸ್ಕೊಳಕ್ಕಾಗತ್ತೇನಪ್ಪ? ಅಂಕಲ್, ಜೀವ ಇಲ್ಲ ಅಂತ ಹೇಳಬೇಡಿ, ನಾವು ನೋಡೋ ಪ್ರತಿ ಒಂದು ವಸ್ತುನಲ್ಲೂ ಜೀವ ಇದೆ. ಇದಕ್ಕೆಲ್ಲ ಜೀವ ಇರೋದಕ್ಕೆ ತಾನೆ ನಮ್ಮ ಹೊಟ್ಟೆ ಒಳಗಡೆ ಹೋಗಿ ನಮ್ಮ ಜೀವನ ನಿಲ್ಲಿಸೋದು? ನಾವು ತಿನ್ನೋ ವಿಷಯದಲ್ಲಿ ಭೇದ ಭಾವ ಮಾಡದೆ ಎಲ್ಲ ಶಿವ ಕೊಟ್ಟಿದ್ದ ಪ್ರಸಾದ ಅಂತ ಜಮಾಯಿಸ್ಬಿಡ್ಬೇಕು. ಜಮಾಯಿಸಿ. ನಾವು ಬಕಾಸುರನ್ ವಂಶದವ್ರು ಅಲ್ಲ ಅಂತ ಹೇಳೆ ಸಹನ. ಅಂದ್ರೆ ನಾವು ಬಕಾಸುರನ್ ವಂಶದವ್ರು. ಥ್ಯಾಂಕ್ ಯು. ಥ್ಯಾಂಕ್ಫುಲ್ ಮ್ಯಾನ್. ನನ್ಗೊಂದ್ ತಿಂಡಿನೇ ಸರಿಯಾಗಿ ತಿನ್ನಕ್ಕಾಗಲ್ಲ, ನೀನ್ ಇಷ್ಟೊಂದೆಲ್ಲ. ಸಹನ, ನಮ್ ದೇಶದಲ್ಲಿ ಎಷ್ಟೋ ಜನಕ್ಕೆ ತಿನ್ನಕ್ಕಿಲ್ದೆ ಒಣಕೊಂಡೋಗ್ಬಿಟ್ಟಿದ್ದಾರೆ. ಈಗಿನ ಕಾಲದ ಹುಡುಗಿರ್ಗೆ ಒಣಕೊಂಡಿರೋದೇ ಫ್ಯಾಷನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಕೊಬ್ಬು. ಹೌದ್ರಿ, ನಾವ್ ಹಾಗೇನೆ. ನಿಮ್ಗೇನು? ನನಗೇನು ಇಲ್ಲ. ತಾಯಿ ಅನ್ನಪೂರ್ಣೇಶನ್ ಎದುರಾಕೊಂಡ್ರೆ ಅನುಭವಿಸ್ತೀರ, ಅನ್ನಕ್ಕೂ ದಾನಕ್ಕೂ ಇಲ್ಲ ಅನ್ಬಾರ್ದು. ಇವಾಗ ಯಾಕದಲ್ಲ ಜಮಾಯಿಸಿ. ಯುನೋ ಅಂಕಲ್, ಆಪಲ್ ಡೇ ಕೀಪ್ಸ್ ಡಾಕ್ಟರ್ ಅವೇ. ಕರೆಕ್ಟ್ ಹೇಳಿದೆ. ಇದೇನ್ ಮಾರಾಯ ಹಿಂಗಿದೆ? ಇದೆ ಭೂಮಿ ಮೇಲಿರೋ ಪ್ರೀತಿ ದೇವಸ್ಥಾನ. ಎಲ್ಲ ಮತ ಧರ್ಮ ಜಾತಿ ಬಣ್ಣ ಭಾಷೆ ಅವರಿಗೆ ಪ್ರೀತಿ ಅಂದ ತಕ್ಷಣ ಮೊದಲು ಜ್ಞಾಪಕ ಬರೋದು ಈ ತಾಜ್ ಮಹಲ್. ಪ್ರಪಂಚದ ಏಳು ಅದ್ಭುತಗಳಲ್ಲಿ ಇದು ಒಂದು. ನಮ್ಮ ಇಂಡಿಯಾದಲ್ಲೂ ಇಂಥ ಅದ್ಭುತ ಇದೆ ಅಂತ ನಮ್ಮೆಲ್ಲರಿಗೂ ಹೆಮ್ಮೆ. ನಮ್ಮ ಟ್ರಿಪ್ ಲವ್ಲಿ ಶುರು ಆಗಲಿ ಅಂತ ಈ ಪ್ರೀತಿ ಮಂದಿರದಿಂದ ಶುರು ಮಾಡ್ತಾ ಇದ್ದೀನಿ. ಮದುವೆ ಮುಂಚೆನೆ ಇದೆಲ್ಲ ನೋಡ್ಬೇಕಾಗಿತ್ತ. ಆಯ್ತು ಬಿಡ, ಈಗಲಾದ್ರೂ ನೋಡಾಯ್ತಲ್ಲ. ತಾತ, ಶಾಜಾನು ನಿಖ ಆದ್ಮೇಲೆ ಇದನ್ನ ಕಟ್ಸಿದ್ದು. ಓ, ಅವನು ನಂತರ ಹೆಂಡತಿನ ಬಹಳ ಪ್ರೀತಿಸಿದ್ದ ಅಂತ ಕಾಣುತ್ತೆ. ಆದ್ರೆ ಎಲ್ಲ ಗಂಡಂದ್ರು ಹಾಗೆ ಇರ್ಬೇಕಲ್ಲ. ಅಷ್ಟು ಪ್ರೀತಿನ ಪಡೆಯೋ ಯೋಗ್ಯತೆ ಹೆಂಡತಿಗೂ ಇರ್ಬೇಕಲ್ಲ. ಇಷ್ಟು ವರ್ಷ ಆದ್ರೂ ಈ ತಾಜ್ ಮಹಲ್ ಇಷ್ಟು ಗಟ್ಟಿಯಾಗಿದೆ ಅಂದ್ರೆ ಮೋಸ್ಟ್ಲಿ ಮುಮ್ತಾಜ್ ನೆನಪು ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ. ನೆನಪಿಗಿಂತ ಶಾಜಹಾನ್ಗೆ ಮುಮ್ತಾಜ್ ಮೇಲಿರೋ ಪ್ರೀತಿ ಸ್ಟ್ರಾಂಗ್. ಆ ಪ್ರೀತಿಯ ಬುನಾದಿ ಮೇಲೆ ಈ ಮಹಲ್ ನಿಂತಿರೋದು. ನಿಷ್ಕಲ್ಮಶವಾದ ಪ್ರೀತಿ, ಪವಿತ್ರವಾದ ಶ್ವೇತ ವರ್ಣ ತರ. ಅದಕ್ಕೆ ಇಡೀ ಮಹಲ್ನ ವೈಟ್ ಮಾರ್ಬಲ್ಲೇ ಕಟ್ಟಿರೋದು. ಪ್ಯೂರಿಟಿ ಆಫ್ ಲವ್. 4 ಶತಮಾನ ಕಳೆದರೂ ಈ ಮಹಲ್ ಏನೂ ಆಗಿಲ್ಲ. ತಾಜ್ ಮಹಲ್ ಇಸ್ ಸೇಮ್ ಲೈಕ್ ದಟ್. ಈ ಮಹಲ್ ಅಡಿಯಲ್ಲೇ ಶಾಜಹಾನ್ ಮತ್ತು ಮುಮ್ತಾಜ್ ಅವರ ಸಮಾಧಿ ಇರೋದು. ಕಮ್ ಆನ್, ಲೆಟ್ಸ್ ಗೋ. ನಡೆದು ನಡೆದು ನಂಗೆ ಸಾಕಾಗೋಗಿದೆ, ಇನ್ ನನ್ ಕೈಲಿ ನಡಿಯಕ್ಕಾಗಲ್ಲ. ಇಲ್ಲಿ ಬಂದಿರೋದು ನೋಡಕ್ಕೆ, ಕೂತ್ಕೊಳಕ್ಕಲ್ಲ. ಅಯ್ಯೋ, ನನ್ ಕೈಲಿ ಆಗಲ್ಲ ರೀ. ತುಂಬಾ ಚೆನ್ನಾಗಿದೆ ಅಲ್ಲ? ವೆರಿ ರೊಮ್ಯಾಂಟಿಕ್. ನೋಡಿ, ನಿಮ್ಗೆ ಯಾವ್ದು ಲವ್ ಮ್ಯಾಟ್ರ್ ಇಲ್ವಾ? ಐ ಲವ್ ಯು. ವಾಟ್ ನಾನ್ಸೆನ್ಸ್! ಓ, ನೀವ್ ಹಿಂಗಂದ್ರೆ ತಿರ್ಗದಾ? ಹಾಗಾದ್ರೆ ನಿಮ್ಗೆ ಕೇಳಿಸ್ತಾ ಇತ್ತು. ನಮ್ಗೆ ಚಮಕ್ ಕೊಡಕ್ ಹೋದ್ರೆ ನೀವ್ ಜರ್ಗ್ ತಗೋಬೇಕಾಗುತ್ತೆ. ಏನ್ ಹೇಳಿದ್ರಿ? ಐ ಲವ್ ಯು. ಮತ್ತೆ ರೀ, ನಿಮ್ಗೆ ಯಾರು ಹೇಳಿದ್ದು? ನಾನ್ ತಾಜ್ ಮಹಲ್ ಹೇಳ್ತಾ ಇದ್ದೀನಿ ಐ ಲವ್ ಯು ಅಂತ. ಚೆಲುವೆಯೇ ನಿನ್ನ ನೋಡಲು ಹೊಸ ಬೆಳಕು ಮೂಡುತ್ತಿದೆ. ನೋಡು ಮನು, ಐ ಲವ್ ಯು ಅನ್ನೋ ವರ್ಡ್ ಹುಡುಗಿರ್ದ ಅನ್ಕೊಂಡ್ಬಿಡ್ತಾರೆ. ನಾವ್ ಯಾರಿಗೆ ಎಲ್ಲ ಹೇಳಿದ್ರು ಅವ್ರಿಗೆ ಅನ್ಕೊಂಡ್ಬಿಡ್ತಾರೆ. ತಾಜ್ ಮಹಲ್ ಎಫೆಕ್ಟ್ ನಿಮ್ ಮೇಲೂ ತುಂಬಾನೇ ಪರಿಣಾಮ ಬೀರಿದೆ. ಪ್ರತಿ ಮಾತಲ್ಲೂ ಪ್ರೇಮ ಉಕ್ಕಿ ಉಕ್ಕಿ ಹರಿತಾ ಇದೆ. ಎಲ್ಲ ಸ್ಥಳದ ಮಹಿಮೆ ಅಪಾರ್ಥ ಮಾಡ್ಕೋಬಾರ್ದು.